ಅಸ್ತಮಾ ರೋಗಿಗಳಿಗೆ ತುಂಬಾ ಉಪಯುಕ್ತವಾಗಿರುವ ಯೋಗ ಮುದ್ರೆ ಯಾವುದೆಂದ್ರೆ ಶ್ವಾಸನಿ ಮುದ್ರೆ, ಶ್ವಾಸನಲಿಕಾ ಮುದ್ರೆ ಅಥವಾ ಬ್ರಾಂಕೈಟಿಸ್ ಮುದ್ರೆ ಅಂತ ಕೂಡ ಹೇಳ್ತೀವಿ. ಶ್ವಾಸನಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಜಲತತ್ವ ಪ್ರತಿಪಾದಿಸುವ ಕಿರುಬೆರಳು ಮತ್ತು ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿ ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು. ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಹೆಬ್ಬೆರಳಿನ ತುದಿ ಇವುಗಳನ್ನ ಜೋಡಿಸ್ಬೇಕು. ವಾಯು ತತ್ವದ ತೋರ್ಬೆರಳು ನೇರವಾಗಿಡ್ಬೇಕು. ಇದೇನಂತಂದ್ರೆ ಬ್ರಾಂಕೈಟಿಸ್ ಮುದ್ರೆ ಆಗುತ್ತೆ. ಇಲ್ಲಿ ವರುಣ ಮುದ್ರೆ, ಸೂರ್ಯ ಮುದ್ರೆ, ಆಕಾಶ ಮುದ್ರೆ ಒಂದೇ ಸಲ ಮಾಡಿದಂತಾಗುತ್ತೆ. ಶ್ವಾಸನಿ ಮುದ್ರೆ ಪ್ರತಿ ಸಲ 5 ನಿಮಿಷದಂತೆ ದಿನಕ್ಕೆ 5 ಸಲ ಮಾಡಬೇಕು. ಹೀಗೆ ಮಾಡಿದಾಗ ನಮ್ಮ ಉಸಿರಾಟ ಕ್ರಿಯೆ ಸರಿಯಾಗುತ್ತೆ. ಶ್ವಾಸನಿ ಮುದ್ರೆ ನಮ್ಮ ಉಸಿರಾಟದ ತೊಂದರೆಗಳಾದ ಬ್ರಾಂಕೈಟಿಸ್, ಅಸ್ತಮಾ, ಅಲರ್ಜಿ ಇವುಗಳನ್ನ ತೊರೆದು ಹಾಕುತ್ತದೆ. ಅಷ್ಟೇ ಅಲ್ಲ, ಅಸ್ತಮಾ ಅಟ್ಯಾಕ್ ಆಗೋದನ್ನ ಕಡಿಮೆ ಮಾಡುತ್ತೆ. ನಮ್ಮ ದೇಹದ ರಕ್ತನಾಳದಲ್ಲಿ ಆಮ್ಲಜನಕದ ಸಂಚಾರ ಸರಾಗವಾಗಿ ನಡೆಯುವ ಹಾಗೆ ಮಾಡುತ್ತೆ. ನಮ್ಮ ಶ್ವಾಸನಳಿಯಲ್ಲಿ ಶ್ಲೇಷ್ಮ, ಮ್ಯೂಕಸ್ ಅಥವಾ ಕಫ ಅಂತ ಏನ್ ಹೇಳ್ತೀವಲ್ಲ, ಇದು ಸೇರ್ಕೊಂಡಿರುತ್ತೆ ಅಲ್ಲ, ಅದನ್ನ ತೆಗೆದುಹಾಕಲು ಈ ಮುದ್ರೆ ತುಂಬಾನೇ ಸಹಕಾರಿಯಾಗಿದೆ. ವಾತಾವರಣ ಪ್ರದೂಷಣದಿಂದ ಉಂಟಾಗಿರುವ ಅಲರ್ಜಿ ಸಮಸ್ಯೆಯಲ್ಲಿ ಈ ಮುದ್ರೆ ಗುಣಕಾರಿಯಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಮುದ್ರೆಯಲ್ಲಿ ಪೃಥ್ವಿ ತತ್ವ ಮತ್ತು ಜಲತತ್ವ ಎರಡೂ ಕಡಿಮೆ ಆಗುತ್ತವೆ, ಆಕಾಶ ತತ್ವ ಹೆಚ್ಚುತ್ತದೆ. ಹೀಗೆ ಶ್ವಾಸನಿ ಮುದ್ರೆ ಉಸಿರಾಟದ ಸಮಸ್ಯೆ ನಿವಾರಿಸುತ್ತದೆ, ಕಫ ಕಡಿಮೆ ಮಾಡುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.